ಲಾಕ್ಡೌನ್ ಹಿನ್ನೆಲೆಯಲ್ಲಿ ಭಕ್ತರಿಲ್ಲದೆ ಧರ್ಮ ಕ್ಷೇತ್ರಗಳಲ್ಲಿ ಪ್ರಾಣಿಗಳು ಸಂಕಷ್ಟಕ್ಕೆ ಈಡಾಗಿವೆ. ಸವದತ್ತಿಯ ಯಲ್ಲಮ್ಮ ಕ್ಷೇತ್ರ ಮತ್ತು ಕೊಳ್ಳ ಪ್ರದೇಶದ ಕಲ್ಲುಗುಡ್ಡಗಳಲ್ಲಿ ವಾಸವಾಗಿದ್ದ ಮಂಗಗಳು ಆಹಾರವಿಲ್ಲದೆ ಈಗ ಸಂಕಷ್ಟಕ್ಕೀಡಾಗಿದ್ದನ್ನ ಅರಿತು ಅರಣ್ಯ ಅಧಿಕಾರಿಗಳು ಆಹಾರ ಒದಗಿಸಿ ಗಮನ ಸೆಳೆದಿದ್ದಾರೆ. ಉಪಸಭಾಪತಿ ಆನಂದ್ ಮಾಮನಿ ಅವರ ವಿಶೇಷ ಕಾಳಜಿ ಮತ್ತು ಆರ್ಎಫ್ ಸುನಿತಾ ನೆಂಬರ್ಗಿ ಮತ್ತು ಸಿಬ್ಬಂದಿ ಶ್ರಮದಿಂದ ಸವದತ್ತಿ ಕೋಟೆ ಮತ್ತು ಯಲ್ಲಮ್ಮ ದೇವಸ್ಥಾನ ಪ್ರದೇಶಗಳಲ್ಲಿ ಕೋತಿಗಳು ಮತ್ತು ಇತರ ಪ್ರಾಣಿಗಳಿಗೆ ಆಹಾರವನ್ನ ನೀಡಲಾಗಿದೆ. ಲಕ್ಷಾಂತರ ಭಕ್ತರ ವರ್ಷಾದ್ಯಂತ ಆಗಮನ ಮತ್ತು ಅವರಿಂದ ಸಿಗುತ್ತಿದ್ದ ರುಚಿಯಾದ ಆಹಾರ ಸವಿದು ಸ್ವಚ್ಛಂದದ ಜೀವನ ನಡೆಸುತ್ತಿದ್ದ ಮಂಗಗಳು ಈಗ ಹಸಿವಿನಿಂದ ತೊಳಲಾಡುತ್ತಿದ್ದವು. ಇದನ್ನ ಅರಿತ ಅರಣ್ಯಾಧಿಕಾರಿಗಳು ಬಾಳೆಹಣ್ಣು, ಬಿಸ್ಕೆಟ್, ಇತರ ಆಹಾರ ಪದಾರ್ಥಗಳನ್ನ ಹೊಟ್ಟೆ ತುಂಬ ಪ್ರಾಣಿಗಳಿಗೆ ಉಣಬಡಿಸಲಾಗುತ್ತಿದೆ. ಅರಣ್ಯ ಅಧಿಕಾರಿಗಳ ಮೇಲೆ ಕುಣಿದು ಕುಪ್ಪಳಿಸಿ ಕೋತಿಗಳು ಸಂತಸವನ್ನ ವ್ಯಕ್ತಪಡಿಸಿವೆ.